ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇದು ಇವತ್ತಿನ ಬೆಳಿಗ್ಗಿನ ಉಪಹಾರಕ್ಕೆ ನಾನು ಪಲಾವ್ ಮಾಡಿದ್ದೇನೆ. ಕೆಲವೊಮ್ಮೆಲ್ಲ ಅಪರೂಪ ಒಂದ್ಸಲ ನಾನು ತಿಂಡಿ ಮಾಡ್ಲಿ ಉಂಟು ಬೆಳಿಗ್ಗೆದ್ದು. ಹಾಗೆ ಇವತ್ತು ಒಂದು ನನ್ನ ಪಲಾವ್ ನೋಡಿ ಭಾರಿ ಒಳ್ಳೆ ಟೇಸ್ಟ್ ಉಂಟು ನನ್ನ ಮಗಳು ಹೇಳಿದ್ಲು. ನಾಸಿಗೆ ತಿಂದು ನೋಡ್ತೇನೆ ಹೇಗೆ ಉಂಟು ಅಂತ ತಗೊಂಡು. ಸೂಪರ್ ಆಗಿದೆ. ನನ್ನ ಮಗಳಿಗೆ ಭಾರಿ ಇಷ್ಟ ನಾನು ಪಲಾವ್ ಮಾಡೋದು ಹೇಳಿದ್ರೆ. ನಮ್ಮ ಜನ್ನಿಗೆ ಅವಳು ಶಾಲೆಗೆ ತಗೊಂಡು ಹೋಗ್ತಾಳೆ. ಶಾಲೆಗೆ ತಗೊಂಡೋಗಿ ಅಲ್ಲಿ ಮಕ್ಕಳಿಗೆ ಸಹ ಭಾರಿ ಇಷ್ಟ ಅಂತ ಪಲಾವ್ ಹೇಳಿದ್ರೆ. ಪಲಾವ್ ಮತ್ತು ಈ ಕಚ್ಚಂಬರ್ ದಪ್ಪ ಕಚ್ಚಂಬರ್ ಉಂಟು ನೋಡಿ. ಇಲ್ಲಿ ಶಾಲೆ ಮಕ್ಕಳಿಗೆ ಭಾರಿ ಖುಷಿ ಆಗ್ತಲ್ಲ ಇದು. ನೀವೆಲ್ಲರಿಗೆ ಪಾಲ್ ಮಾಡಿ ಕೊಡ್ತೀರಲ್ಲ ಇದನ್ನು. ಎಂತ ಹೇಳ್ತಾರೆ ಮಕ್ಕಳು? ಅವ್ರು ಒಳ್ಳೆ ಆಗ್ತದೆ ಅಂತ ಹೇಳ್ತಾರೆ. ಯಾವುದು ಪಲಾವಿಗೆ ಫ್ಯಾನ್ ಫಾಲೋಯಿಂಗ್ ಉಂಟು ನಮ್ಮ ಕ್ಲಾಸ್? ಹೌದಾ? ಇವತ್ತು ತಗೊಂಡು ಹೋಗಿ ಆಯ್ತಾ? ಆಯ್ತು. ಓಕೆ, ನಾವಿನ್ನು ಉಪಹಾರ ಮಾಡುವ ಬೆಳಗ್ಗೆಯಿಂದ. ಓಕೆ ಬಾಯ್. ಇಲ್ಲಿ ನೋಡಿ ನಂಬರ್ 30. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸ್ ಡೇ. ಹಾಗೆ ಬೆಳಗ್ಗೆ ಹೊರಕೊಂಡು ಹೋಗ್ತಿದ್ದೇನೆ. ಬೆಳಗ್ಗೆ ಮಾರ್ಚ್ ಫಸ್ಟ್ ಉಂಟು. ಮಾರ್ಚ್ ಫಸ್ಟ್ ಕಮಾಂಡರ್ ನಾನು. ನೋಡಿ ಅವಳು ಗಡಿಬಿಡಿ ಗಡಿಬಿಡಿಯಲ್ಲಿ ನೋಡಿ, ಶೂಸ ಸಿಗ್ಲಿಲ್ಲ ಅವಳಿಗೆ, ಯಾವುದೋ ಒಂದು ಹಾಕೊಂಡು ಹೋಗ್ತಿದ್ದಲ್ಲಿ. ಫ್ರೆಂಡ್ಸ್, ನಮ್ಮ ಮನೆಯ ಗಮ್ಮತ್ತು ನೋಡಿ. ನಮ್ಮ ಚಿನ್ನು ಅಲ್ಲಿ ನಾನು ಹೇಳುದು, ಪದಾರ್ಥ ಮಾಡುವಾಗ ಒಗ್ಗರಣೆಗೆಲ್ಲ ಈ ಕರಿಬೇವು ಸೊಪ್ಪು ಬೇಕಲ್ಲ, ಅದಕ್ಕೆ ಅವಳನ್ನು ಕಳಿಸ್ತಾ ಇರ್ತೇನೆ ನಾನು. ಕರಿಬೇವು ಎಲ್ಲನ ಕಿತ್ತುಕೊಂಡು ಬಾ ಅಂತೇಳಿ ಹೇಳ್ತಾ ಇರ್ತೇನೆ. ಅದಕ್ಕೆ ಅವಳು ಎಂತ ಮಾಡಿದಾಳೆ ನೋಡಿ, ಅದರ ಗೆಲ್ಲನ್ನೆಲ್ಲ ಚಂದ ಡ್ಯಾಡಿ ಹತ್ರ ಹೇಳಿ ಗೆಲ್ಲನ್ನೆಲ್ಲ ಕಟ್ಟಿಂಗ್ ಮಾಡಿಸಿ ಅದರದ್ದೆಲ್ಲ ಈ ಎಲೆಗಳನ್ನೆಲ್ಲ ಸಪ್ರೇಟ್ ಎಲ್ಲ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ತೆಗೆದಿಟ್ಟು ಇನ್ನು ಫ್ರಿಡ್ಜಲ್ಲಿ ಇಡುವ ಮಮ್ಮಿ, ಫ್ರಿಡ್ಜಿಂದ ನಿಮಗೆ ಬೇಕಾದಾಗ ಒಗ್ಗರಣೆಗೆ ಯೂಸ್ ಮಾಡಿ ಅಂತ ಹೇಳಿದ್ಲು. ಫ್ರೆಂಡ್ಸ್, ಬೆಳಿಗ್ಗೆದು ಕೆಲಸ ಎಲ್ಲ ಬ್ಯುಸಿ ನೋಡಿ. ಪಾತ್ರೆ ತೊಳೆಸಿದ್ದೇನೆ ಒಂದು ಕಡೆ, ಆಮೇಲೆ ಇನ್ನೊಂದು ಕಡೆ ಕಬಾಬಿ ಕೂಡ ಮಸಾಲೆ ಕೂಡ ಹಚ್ಚಿ ರೆಡಿ ಮಾಡಿ ಇಟ್ಟಿದ್ದೇನೆ. ಮಧ್ಯಾಹ್ನಕ್ಕೆ ಊಟಕ್ಕೆಲ್ಲ ರೆಡಿ ಆಗಬೇಕಲ್ಲ. ಮತ್ತು ಬಿರಿಯಾನಿ ಕೂಡ ಮಾಡಿದ್ದೇನೆ ಸ್ಪೆಷಲ್ ಆಗಿ ಇವತ್ತು. ಈಗ ನೋಡಿ ಚಿಕನ್ ಬಿರಿಯಾನಿ ಎಲ್ಲ ರೆಡಿ ಆಯಿತು. ಇದಕ್ಕೆ ಗಾರ್ನಿಶಿಗೆ ಕ್ಯಾಷನೆಟ್, ಆಮೇಲೆ ಫ್ರೈಡ್ ಓನಿಯನ್ ಎಲ್ಲ ಹಾಕ್ತಿದ್ದೇನೆ, ತುಪ್ಪ ಕೂಡ ಹಾಕ್ತಿದ್ದೇನೆ. ನಾನು ಎರಡು ವೆರೈಟಿಯಲ್ಲಿ ಚಿಕನ್ ಬಿರಿಯಾನಿ ಮಾಡಿದ್ದೇನೆ, ತುಂಬ ಸೂಪರ್ ಆಗಿ ಬಂದಿದೆ ಹಾಗೂ ಟೇಸ್ಟ್ ಕೂಡ ಒಳ್ಳೆದುಂಟು. ಇದರ ರೆಸಿಪಿಯನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ, ಚೆಕ್ ಮಾಡಿ. ಓಕೆ, ಇದು ನಮ್ಮ ಬಾತ್ರೂಮ್. ಫುಲ್ ಇವತ್ತು ಟೈಲ್ಸ್ ಎಲ್ಲ ಫುಲ್ ತೊಳೆದೆ ನಾನು, ಗೋಡೆ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ತೇನೆ. ಯಾಕಂದ್ರೆ ಅದು ಮತ್ತೆ ಸ್ನಾನ ಮಾಡುವಾಗ ನೀರೆಲ್ಲ ಕಟ್ಟಿಕೊಂಡೆಲ್ಲ ಕಲೆ ಹೇಳ್ತಾರಲ್ಲ ಹಾಗೆ. ಇದೊಂದು ಉಂಟು, ಇನ್ನೊಂದು ಬಾತ್ರೂಮ್ ಉಂಟು. ಅದು ತೊಳಿಲಿಕ್ಕೆಲ್ಲ ನಮ್ಮ ಮಿಸ್ಸಸ್ ಯಾವುದಿಲ್ಲ, ಕಷ್ಟ ಆಗ್ತಾಳೆ ಪಾಪ. ಅವಳು ಮನೆ ಕೆಲಸ ಮಾಡಬೇಕು, ಇದೆಲ್ಲ ಮಾಡಬೇಕಾದ್ರೆ ಕಷ್ಟ ಅಲ್ಲ ಅವಳಿಗೆ. ಹಾಗೆ ನಾನೇ ಮಾಡುತ್ತೇನಲ್ಲ ನೋಡಿ, ಎಷ್ಟು ಚೆಂದಾಗಿದೆಲ್ಲ ನೋಡಿ ಫ್ರೆಂಡ್ಸ್. ಇದು ಇನ್ನೊಂದು ಬಾತ್ರೂಮು, ಇದರಲ್ಲಿ ಹಂಡ ಎಲ್ಲ ಉಂಟು. ಯಾಕೆ ಬಿಸಿನೀರಿದ್ದು ಬಿಸಿನೀರು ಹಂಡ, ಬಿಸಿನೀರಿನ ಹಂಡಲ್ಲ ಉಂಟು. ದೊಡ್ಡ ಎರಡು ದೊಡ್ಡ ಬಾತ್ರೂಮು. ಈ ಬೇಸಿನ ನಾವು ತೊಳಿತೇವೆ, ಡೈರಿ ತೊಳಿತೇವೆ. ಈ ಗೋಡೆ ಎಲ್ಲ, ಅದು ಗೋಡೆ ಅಂತೇಳಿದ್ರೆ ಟೈಲ್ಸ್ ಹಾಕಿದ ಗೋಡೆ ಉಂಟಲ್ಲ, ಅದನ್ನ ಒಂದು ತಿಂಗಳು ಒಂದು ತೊಳೆಸಿ ತೊಳೆದ್ರೆ ಎಲ್ಲ ಕ್ಲೀನಾಗಿ. ನಾವು ಶ್ಯಾಂಪ್ ಹಾಕಿ ಕ್ಲೀನ್ ಮಾಡೋದು. ಶ್ಯಾಂಪ್ ಹಾಕಿ ಬ್ರಷ್ ಉಂಟು ನೋಡಿ, ಇಲ್ಲಿ ಬ್ರಷ್ ಉಂಟು ನೋಡಿ, ಈ ಬ್ರಷಲ್ಲಿ ಶ್ಯಾಂಪ್ ಹಾಕಿ ಕ್ಲೀನ್ ಮಾಡೋದು ಫುಲ್ಲು ಟೈಲ್ಸನ್ನು. ಚೆಂದ ಆಗ್ತದೆ ಟೈಲ್ಸ್ ಎಲ್ಲ. ಸ್ನಾನ ಗೃಹಕ್ಕೆ ಹೋಗುವಾಗ ಒಂದು ಖುಷಿ ಆಗ್ತದೆ, ಸ್ನಾನ ಮಾಡಿಕೊಂಡೆಲ್ಲ ಬರುವಾಗಲ್ಲ ಸಹ ಹಾಗೆ, ಹೋಗುವ ಸಹ ಖುಷಿ ಆಗ್ತದೆ, ಬರುವ ಸಹ ಖುಷಿ ಆಗ್ತದೆ, ಎಲ್ಲ ಕ್ಲೀನಾಗಿ ಉಂಟು ಇರುವಾಗ. ಈಗ ನಾವು ಸೋಪಲ್ಲಿ ಹಾಕಿದ ರಟ್ಟಿ ಇರ್ತದೆ ಗೋಡೆಗೆಲ್ಲ, ಅದೆಲ್ಲ ಕಲೆ ನಿಂತಿರ್ತದಲ್ಲ, ಅದೊಂಥರ ಮಡ್ಡು ಮಡ್ಡಾಗಿ ಕಾಣ್ತದೆ. ಅದಕ್ಕೋಸ್ಕರ ನಾವು ಕ್ಲೀನ್ ಮಾಡೋದು ಒಳ್ಳೆ, ಮತ್ತು ಡೈಲಿ ಬೇಸಿನೆಲ್ಲ ಕ್ಲೀನ್ ಮಾಡಬೇಕು, ಆಗೆಲ್ಲ ಫ್ರೆಶ್ಶಾಗಿ ನೀಟಾಗಿ ಆರೋಗ್ಯಯುತವಾಗಿರ್ತದೆ. ನೋಡಿ, ನಮ್ಮ ಊರಿನ ಜಾತ್ರೆಗೆ ಚಿನ್ನು ಮತ್ತು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದಾರೆ. ನನಗೆ ಮತ್ತು ಸ್ವೀಟಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಸೊ ಅವರಿಬ್ರು ನೇಮ್ ಹೊಸಕ್ಕೆ ಹೋಗ್ತಾ ಇದ್ದಾರೆ. ಈಗ ಚಿನ್ನು ಮತ್ತು ಹಸ್ಬೆಂಡ್ ರೀಚ್ ಆದ್ರು. ಇದು ನಮ್ಮ ಊರಿನ ಪೆಲತಡಿ ನೇಮೋತ್ಸವ.
ದೂರದ ಊರಿನಿಂದ ಭಕ್ತಾದಿಗಳು ಕೂಡ ಇಲ್ಲಿ ಆಗಮಿಸ್ತಾರೆ. ತುಂಬಾ ಕಾರ್ಮಿಕವಿದೆ ಇಲ್ಲಿ, ಹಾಗೂ ಮನಸ್ಸಿನಲ್ಲಿ ಏನೇ ಗ್ರಹಿಸಿಕೊಂಡ್ರು ಕೂಡ ಕೆಲಸ ಸಕ್ಸಸ್ ಆಗ್ತದೆ. ನೇಮ ಎಲ್ಲ ಮುಗೀತು. ಚಿನ್ನು ಕೈಯಲ್ಲಿ ನೋಡಿ, ದೈವದ ಪ್ರಸಾದ ಆಗುವು ಉಂಟು. ಹಾಗೆ ಇನ್ನು ಸಂತೆ ಸುತ್ತಲಿಕ್ಕೆ ಹೋಗ್ತಾ ಇದ್ದಾಳೆ ನೋಡಿ ಡ್ಯಾಡಿ ಒಟ್ಟಿಗೆ. ನೋಡಿ ಫ್ರೆಂಡ್ಸ್, ಈ ನೇಮೋತ್ಸವ ಗದ್ದೆಯಲ್ಲಿ ನಡೀತಾ ಉಂಟು. ಹಾಗೆ ಸಂತೆ ಕೂಡ ನೋಡಿ, ಸುಮಾರು ಸಂತೆ ಬಂದಿದೆ. ಒಂದು ಖುಷಿ ಅಲ್ಲ ನೋಡುದೆಲ್ಲ. ಇನ್ನೊಂದು ಕಡೆಯಲ್ಲಿ ಕೋಳಿ ಅಂಕ ಆಗ್ತಾ ಉಂಟು, ಅಂದ್ರೆ ತುಳುವಿನಲ್ಲಿ ಕೋರ್ದ ಕಟ್ಟ ಅಂತ ಹೇಳ್ತಾರೆ. ಇದನ್ನು ನೋಡ್ಲಿಕ್ಕೆ ಎಷ್ಟು ಜನ ಬರ್ತಾರೆ, ಫುಲ್ಲು ರಶ್ ಇರ್ತದೆ. ಅಂದ್ರೆ ಅಷ್ಟು ಜನರಿಗೆ ಇಂಟ್ರೆಸ್ಟ್ ಇದನ್ನು ನೋಡುದಂತ ಹೇಳಿದ್ರೆ. ಓಕೆ ಫ್ರೆಂಡ್ಸ್, ಪೆಲತಡಿ ನೇಮೋತ್ಸವ ಹಾಗೂ ಕೋಳಿ ಕುಸ್ತಿಯನ್ನು ನೋಡಿದ್ರಲ್ಲ, ಹೇಗೆ ಅನಿಸಿತ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಬಹುದು. ಓಕೆ, ನಿಮ್ಮೆಲ್ಲರಿಗೂ ಕೂಡ ದೇವರು ಒಳ್ಳೆಯದು ಮಾಡಲಿ ಎಂದು ಹಾರೈಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಫಸ್ಟ್ ಟೈಮ್ ಚಾನಲನ್ನು ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.